ಯಡ್ರಾಮಿ ಪಟ್ಟಣದಲ್ಲಿ ಇಂದು ನಿಂಗರಾಯನ ದೇವಸ್ಥಾನ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕೊರೋನಾ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನೆಯನ್ನು ಅಶೋಕ ಭಜಂತ್ರಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರ್ಗಿ ಅವರು ನೆರವೇರಿಸಿದ್ದರು. ಮುಖ್ಯ ಅತಿಥಿಯಾಗಿ ಯಡ್ರಾಮಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಸಂತೋಷ್ ಕುಮಾರ್ ರೆಡ್ಡಿರವರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಂಜುಳಾ ಕೋಳಿವಾಡ, ರಮೇಶ್ ಎನ್ಟಿ ವಲಯ ಸೇವಾ ಪ್ರತಿನಿಧಿಗಳು ಹಾಗೂ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಅಳ್ಳೆಪ್ಪ ಕಟ್ಟಿಮನಿ, ಜೆಕೆ ನ್ಯೂಸ್ ಕನ್ನಡ, ಯಡ್ರಾಮಿ. ನಮ್ಮ ಭಾರತೀಯರಿಗೆ ವಿದೇಶಗಳಲ್ಲಿ ಯಾವುದೇ ಕ್ವಾರಂಟೈನ್ ಮಾಡ್ತಾ ಇಲ್ಲ. ನಾವು ಭಾರತೀಯರಂದ್ರೆ ಹೆಮ್ಮೆಯಿಂದ ನಮ್ಮನ್ನು ಸ್ವಾಗತಿಸ್ತಾರೆ. ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ನಾವು ಭಾರತೀಯರಾಗಿರೋದ್ರಿಂದ ದಯವಿಟ್ಟು ತಪ್ಪು ಕಲ್ಪನೆಗಳಿಗೆ ನೀವು ಮಹತ್ವ ನೀಡದೆ ಹಳ್ಳಿ ಹಳ್ಳಿಗಳಲ್ಲಿ ಕೆಲವರಿಗೆ ಇಂಜೆಕ್ಷನ್ ಮಾಡಿಸಿ ಸಾಯಿಸ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿನ ಹರಡ್ತಿದ್ದಾರೆ. ಅದೆಲ್ಲ ತಪ್ಪು ಸುಳ್ಳು ಸುದ್ದಿ. ನೀವು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಖಚಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಡ್ರಿ. ನಮ್ಮ ಜೀವನದಲ್ಲಿ ಇದು ತುಂಬಾ ಅವಶ್ಯಕವಾಗಿರ್ತಕ್ಕಂಥ ಚುಚ್ಚುಮದ್ದು. ಮತ್ತೊಂದ್ಸಲ ನಮ್ಗೆ ಸಿಗೋದಿಲ್ಲ. ನಾವು ಎರಡು ಚುಚ್ಚುಮದ್ದುಗಳನ್ನ ನಾವು ಪಡ್ಕೊಂಡಿದ್ದಾಗಿದ್ರೆ ಒಂದು ವೇಳೆ ಭವಿಷ್ಯದಲ್ಲಿ ಏನಾದರೂ ಈ ಒಂದು ವೈರಸ್ ನ ಉಪಟಳ ಜಾಸ್ತಿ ಆಯ್ತು ಅಂದ್ರೆ ಮೂರನೇ ಡೋಸ್ಗೆ ಅರ್ಹತೆ ಪಡ್ಕೊಳ್ಳುವಂತವ್ರು ಯಾರು ಅಂದ್ರೆ ನಾವು ನೀವೆಲ್ಲ ಎರಡು ಡೋಸ್ಗಳನ್ನು ಪಡ್ಕೊಂಡವರು ಮಾತ್ರ. ತಕ್ಷಣಕ್ಕೆ ನಾನು ಮೂರನೇ ಡೋಸ್ ಅನ್ನು ಪಡ್ಕೊಂಡು ಆರಾಮಾಗ್ತೀನಿ ಅನ್ನುವಂಥದ್ದಲ್ಲ. ಮೂರನೇ ಡೋಸ್ಗಾಗಿ ನಾವು ತಯಾರಾಗಬೇಕು. ಒಂದು ಮತ್ತು ಎರಡು ಡೋಸ್ ಅನ್ನ ನೀವೆಲ್ಲರೂ ಮತ್ತು ನಿಮ್ಮ ಅಕ್ಕ ಕೂಡ ವ್ಯಾಕ್ಸಿನೇಷನ್ ಅಥವಾ ಇಂಜೆಕ್ಷನ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಆಗಿರತಕ್ಕಂಥ ಹಾನಿ ಆಗುದಿಲ್ಲ. ಅಕಸ್ಮಾತ್ ಹಾಕೊಳ್ಳದೇ ಇದ್ರೆ ಅದು ನಿಮ್ಗೆ ಅಪಾಯ ಆಗುತ್ತೆ. ವಿನಃ ಹಾಕೊಂಡ್ರೆ ಇದು ಏನಾಗುತ್ತೆ ಅಂತಕ್ಕಂಥದ್ದು ಬಹಳಷ್ಟು ಕಡೆ ನಮ್ಮ ಶಿಕ್ಷಕರು ಹೋಗ್ತಾರೆ, ಮನೆ ಮನೆ ಅಡ್ಡಾಡ್ತಾರೆ, ಅವ್ರಿಗೆ ಎಷ್ಟೋ ಜನ ಪ್ರತಿಭಟನೆ ಮಾಡ್ತಾರೆ. ನಾನು ಜೀವನ ಹೋಗಲಕ್ಕ ನಾನು ಹಾಕೊಳ್ಳೋದಿಲ್ಲ, ಅಚ್ಚುಸುಮದ ಹಾಕೊಳ್ಳೋದಿಲ್ಲ, ನಾ ಇಂಜೆಕ್ಷನ್ ಮಾಡಿಸ್ಕೊಡೋದಿಲ್ಲ, ನಾನು ಹಾಗೆ ಸಾಯ್ತೀನಿ ಅಂತಕ್ಕಂಥ ಮಾತು ಹೇಳ್ತಾರೆ. ಹಾಗೆ ಸಾವಿದು ಬೇಡ, ನಾವು ಚುಚ್ಚುಕು ಹಾಕೊಂಡು ನಾವು ಬದುಕ್ರಿ, ಇವನ್ನ ಬದುಕುಳಿರತಕ್ಕಂಥ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳ ಕ್ಷೇತ್ರದ ಅವರು ಕೂಡ ಇದಾಗಿರ್ತಕ್ಕಂಥ ಅರಿವನ್ನು ಮುಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದ ಉದ್ಘಾಟಕನಾಗಿದ್ದೇನೆ. ಸುಮ್ಮನೆ ಕುಟ್ಟಿದ್ದೆ ನಾನು ಬಂದ ಬೇರೆನೆ ಬಂದವಂಗಿ ಬಂದ ಕೊಳಗೆ ಹಾಕಿ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದಾರೆ. ಆ ರೀತಿಯಾಗಿ ನಾನು ಕೂಡ ತುಂಬಾ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇನೆ. ಕಾರಣ ಇಂಥ ಒಂದು ಧರ್ಮಸ್ಥಳ ಕ್ಷೇತ್ರದ ಅವರು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ವೇದ ನಾಟಕ ಮೂಲಕವಾಗಿ ಪ್ರೇರಣೆಯನ್ನ ಅಭಿಪ್ರೇರಣ ಜೊತೆಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ, ಜ್ಞಾನ ಶಕ್ತಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಅಂತ ಒಂದು ಒಳ್ಳೆಯ ಕಾಲದಲ್ಲಿ ನಾನೇ ಆಗಿ ಭಾಗಿಯಾಗುವಂತ ರೀತಿಯಲ್ಲಿ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಆ ರೀತಿಯಾಗಿ ತಮ್ಮ ಬೀದಿ ನಾಟಕಗಳ ಮೂಲಕವಾಗಿ ಯಾರು ಯಾವ ರೀತಿಯಾಗಿರ್ತಕ್ಕಂಥ ನಿರಾಕರಣೆ ಮಾಡ್ತಾರೆ, ಇಂಜೆಕ್ಷನ್ ಅನ್ನ ಯಾಕೆ ಒಲ್ಲೆ ಅಂತಾರೆ, ಒಲ್ಲೆ ಇರ್ತಕ್ಕಂಥ ಕಾರಣಗಳನ್ನು ಅವ್ರು ಏನು ಹೇಳ್ತಾರೆ, ಇವೆಲ್ಲವನ್ನು ಕೂಡ ಅರಿವು ಮೂಡಿಸಿ ಒಬ್ಬ ಯಾರು ಕೂಡ ಈ ಒಂದು ಬೀದಿ ನಾಟಕ ಆದ ತಕ್ಷಣ ಯಾರು ಒಲ್ಲೆ